ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಸರ್ ಆಕ್ಚುಲಿ ನಾವು ಟ್ರೈಲರ್ ನಾಚಿ ನಾವು ಬಂದಿದ್ವಿ ತುಂಬಾ ಖುಷಿ ಆಯ್ತು ಅಂತ ಬಾಲಿವುಡ್ ಮೂವಿ ನೋಡೋ ತರ ಫೀಲ್ ಕೊಡುತ್ತೆ ಬಂದು ನಮ್ಮ ಟ್ರೈಲರ್ ನೇ ಒಳ್ಳೆ ಮೂವಿ ತರ ಅದು ಫೀಲ್ ಚೆನ್ನಾಗಿದೆ ಅಂಡ್ ಸೌಂಡ್ ಎಫೆಕ್ಟ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ ದಿ ಬೆಸ್ಟ್ ಧ್ರುವ ಅಣ್ಣ ಅಂಡ್ ಲವ್ ಯು ಅಣ್ಣ ಥ್ಯಾಂಕ್ ಯು ಸಕ್ಕದಾಗಿತ್ತು ಈ ಮೂವಿ ಹೆಂಗಿರುತ್ತೆ ಅಂತ ಫುಲ್ ಕಾಯ್ತಾ ಇದ್ದೀನಿ ಮೂವಿಗೋಸ್ಕರ ವೇಟಿಂಗ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸಕ್ಕದಾಗಿತ್ತು ಸರ್ ತುಂಬ ಇಷ್ಟ ಆಯಿತು ಸೋ ಮೂವಿಗೋಸ್ಕರ ವೇಟ್ ಮಾಡ್ತಿದ್ದೀನಿ ಸೋ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬನ್ನಿ ನನಗಂತೂ ಟೀಸರ್ ತುಂಬಾನೇ ಇಷ್ಟ ಆಯಿತು ಸೋ ಎಲ್ಲರೂ ಹೋಗಿ ವಾಚ್ ಮಾಡಿ ಮೂವಿನ ಕನ್ನಡ ಥಿಯೇಟರ್ನಲ್ಲಿ ಯಾ ಆಸಮ್ ಆಗಿದೆ ಟೀಸರ್ ಆಲ್ ದಿ ವೆರಿ ಬೆಸ್ಟ್ ಐ ಜಸ್ಟ್ ಲವ್ ಇಟ್ ಇಂಡಿಯನ್ ಸಿನಿಮಾಸ್ ಅಲ್ಲಿ ಈ ತರ ಒಂದು ಮೂವಿ ಮೇಕಿಂಗ್ ಆಗಿರ್ಬೋದು ಅಥವಾ ಧ್ರುವ ಸರ್ಜಾ ಅವರ ಬಾಡಿ ಆಗಿರ್ಬೋದು ಹೋಲ್ ಮೇಕ್ ಓವರ್ ಐ ಥಿಂಕ್ ಇಟ್ಸ್ ಎಕ್ಸ್ಟ್ರಾಡಿನರಿ ನಮ್ಮ ಇಂಡಿಯನ್ ಸಿನಿಮಾಸ್ ಅಲ್ಲಿ ಈ ತರ ಒಂದು ಮೇಕಿಂಗ್ ನಡೀತಿರೋದು ತುಂಬ ಖುಷಿಯಾಗಿದೆ ಆ್ಯಂಡ್ ಐ ಮೋಸ್ಟ್ ಅವೈಟೆಡ್ ಟು ವಾಚ್ ದ ಮೂವಿ ಎಲ್ಲ ಕನ್ನಡಿಗರು ಅಥವಾ ಪ್ಯಾನ್ ಇಂಡಿಯಾ ದೇ ಶುಡ್ ವಾಚ್ ದ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಮೂವಿನ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಟೀಸರ್ ಮಾತ್ರ ಸಕ್ಕದಾಗಿದೆ ಇನ್ನು ಧ್ರುವ ಸರ್ ಲುಕ್ ಅಂತೂ ಆಸಮ್ ಆಗಿದೆ ಸೊ ಆ್ಯಂಡ್ ಆಲ್ ದ ಬೆಸ್ಟ್ ಮಾರ್ಟಿನ್ ಟೀಮ್ ಟೀಸರ್ ಅಂತೂ ಸೂಪರ್ ಆಗಿತ್ತು ಮೂವಿಗೋಸ್ಕರ ವೇಟಿಂಗ್ ಮಾಡ್ತೇನೆ ಬೇಗ ಬಿಡಿ ಸರ್ ಥ್ಯಾಂಕ್ ಯು ಟೀಸರ್ ಆಕ್ಷನ್ ಸೀಕ್ವೆನ್ಸ್ ಅಂತೂ ಸೂಪರ್ ಆಗಿತ್ತು ಮೂವಿಗೆ ಆಲ್ ದಿ ಬೆಸ್ಟ್ ಸಕ್ಕದಾಗಿರುತ್ತೆ ಫಸ್ಟ್ ಶೋ ಅಣ್ಣ ನಾನು ಧ್ರುವ ಅವ್ರ ಸರ್ ಅವ್ರ ಸಿನಿಮಾ ಒಂದು ಅದ್ದೂರಿ ರಿಲೀಸ್ ಆದಂಗಿಂದ ಅವ್ರು ಫ್ಯಾನ್ ಆಗ್ಬಿಟ್ಟು ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇರೋ ಸಿನಿಮಾಗಳು ಅವ್ರದ್ದೆಲ್ಲ ಒಂದು ಭರ್ಜರಿ ಸಿನಿಮಾ ಆಗಲಿ ಎಂಥ ಸಿನಿಮಾಗಳು ಎಲ್ಲದಕ್ಕೂ ಮೀರಿಸಿದಂಥ ಸಿನಿಮಾ ಬ್ರೋ ಈ ಟೀಸರ್ ನೋಡ್ಬಿಟ್ಟು ಎಲ್ಲದಕ್ಕೂ ಇವಾಗ ಮೂವಿ ಎಷ್ಟು ಮಾಡೋರು ಅದಕ್ಕಿಂತ ಡಬಲ್ ಮೂವಿ ಇದು ಅಂದ್ಕೊಂಡಿದ್ದೀನಿ ಈ ಮೂವಿ ರಿಲೀಸ್ ಆಗಲಿ ಅಂತ ನಾನು ಕಾಯ್ತಾ ಇರ್ತೀನಿ ಪಕ್ಕ ಬ್ರೋ KGF ಎಲ್ಲದಕ್ಕೂ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಬ್ರೋ ಅವ್ರು ಇಷ್ಟು ಫಿಲಮ್ ಎಲ್ಲ ಮೂವಿನೂ ರೆಕಾರ್ಡ್ ಬ್ರೇಕ್ ಮಾಡಿದ್ವಿ ಫಿಲಮ್ ಬಂದು ಪಕ್ಕ ನಾನೊಂದು ಅವ್ರಿಗೋಸ್ಕರ ಒಂದೊಂದು ಹೇಳ್ತೀನಿ ಹುಡುಗಿರ ಹತ್ರ ಇರುತ್ತೆ ಸೇಫ್ಟಿ ಪಿನ್ನು ಹುಡುಗಿರ ಹತ್ರ ಇರುತ್ತೆ ಸೇಫ್ಟಿ ಪಿನ್ನು ನೀವೆಲ್ಲ ಗೆಲ್ಸ್ಬಿಡಿ ನಮ್ಮ ಸಿನಿಮಾ ಮಾರ್ಟಿನ್ನು ಅಣ್ಣ ಬಾಡಿ ಬಿಲ್ಡರ್ಗಳು ಎತ್ತಾಕ ತಕ್ಷಣ ಅವ್ರಿಗೆ ಉಲ್ಟಾ ಹೊಡಿತಾರಣ ಅದಣ್ಣ ಬೆಂಕಿ ಸೀನ್ ಅಂದ್ರೆ ನಿಜಾಣ ಅವರು ಆ್ಯಕ್ಷನ್ಗೆ ಅವ್ರ ಬಾಡಿಗೆ ಯಾರು ಅಂತ ಬಾಡಿ ಮಾಡೋಕ್ಕಾಗಲ್ಲ ಅಂತ ರೇಂಜ್ ನಾನು ತೊಗೊಂಡಿರೋದಣ್ಣ ಅವರು ನೋಡಿದಾಗೆಲ್ಲ ನಾನು ಇನ್ಸ್ಪೈರ್ ಆಗ್ತೀನಿ ಅವ್ರು ನೋಡಿದಾಗೆಲ್ಲ ನಾನು ಇನ್ಸ್ಪೈರ್ ಆಗ್ತೀನಿ ಅವ್ರಿಗೊಂದು 4 to 5 times ಮೀಟ್ ಆಗಿದ್ದೀನಿ ಅಣ್ಣ ಎಲ್ಲರ ಹತ್ರ ಇರುತ್ತೆ ಜೀವ ಎಲ್ಲರ ಹತ್ರ ಇರುತ್ತೆ ಜೀವ ಆ ಜೀವನ ಅಲ್ಲಾಡ್ಸೋ ತಾಕತ್ ಇರೋದೇ ಅವರೇ ನಮ್ಮ ಧ್ರುವ ಓಕೆ ಅಣ್ಣ ಏನಿಲ್ಲ ಸರ್ ತುಂಬ ಚೆನ್ನಾಗಿತ್ತು ನಿಮಗೆ ಗೊತ್ತಿರಂಗೆ ನಮಗೆ ಫಸ್ಟ್ ಆಶೀರ್ವಾದ ಮಾಡಿದ್ದೆ ಧ್ರುವ ಅಣ್ಣ ನಾನು ಅವ್ರ ಫ್ಯಾನು ಮ್ಯಾಜಿಕ್ ರಂಗ ಸೊ ನಾವೆಲ್ಲ ಇಂಡಿಯನ್ನು ನೋಡಲೇಬೇಕು ಮಾರ್ಟಿನ್ ಥ್ಯಾಂಕ್ ಯು ಸರ್ ಇವ್ರಿಗೆ ಏನಂದ್ರೆ ಈ ಯೂಶ್ವಲಿ ಯಾವಾಗಲೂ ಧ್ರುವ ಅಣ್ಣ ಅಂದರೆ ಯೂನಿಕ್ ಆಗಿ ಮಾಡೋದು ಭಾಳ ವಿಭಿನ್ನ ವಿಶೇಷವಾಗಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಯಾಕೆಂದ್ರೆ ಒಂದೊಂದ್ಸರಿ ಜಿಮ್ಗೆ ಹೋಗ್ತಿದ್ದೆ ಎಲ್ಲ 20 kg 30 kg ಹೊಡೆದ್ರೆ ಅವರು 50 kg ನೂರು ಕೆಜಿ ಹಾಕೊಂಡು ಹೊಡಿತಿದ್ರು ಮೀನ್ಸ್ ಮಸಲು ಲಾಕ್ ಆಗ್ಬಿಡುತ್ತೆ ಇಲ್ಲಿ ಬಟ್ ನಮ್ಮ ಸೈಜ್ ಅವ್ರ ತೋಳ್ ಸೈಜ್ ನಮ್ಮ ಕೈ ಕಾಲು ಸೈಜ್ ಏನು ಬರಲ್ಲ ಅಣ್ಣ ಅವ್ರೊಂದು ತೋಳು ನಮ್ಮ ತಲೆ ಸೈಜ್ ಅಣ್ಣ ಹಂಗಾಯ್ತಾನ ಅವ್ರ ತೋಳು ನೋಡ್ತಾರೆ ಒಂಥರ ಭಯ ಆಗುತ್ತಣ್ಣ ಅವ್ರ ಪಕ್ಕ ನಿಂತ್ಕೊಂಡೆ ಒಂಥರ ಭಯ ಆಯ್ತಾರ ಕೈಯೆಲ್ಲ ನಡುಕ್ತಾ ಇರುತ್ತಣ್ಣ ನಿಜ ಥ್ಯಾಂಕ್ಸ್